ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನ 21 ಜೂನ್ ಬುಧವಾರ. ನಾವು ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಐನ ವಿತಿನ್ 10 o'clock ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ವಿ. ಆದ್ರೆ ನಿಫ್ಟಿ ಓಪನಿಂಗ್ ಅಲ್ಲೇ ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಅಪ್ಪು ಬಂದ್ರೆ ಕೂಡ ಐ 18,875 ನ ಮಾಡಿ ಅಲ್ಲಿಂದ ಅಗೇನ್ ಸಪ್ಲೈ ಅಂತಂದ್ರೆ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ನಿಫ್ಟಿ ಕೆಳಗಡೆ 18,800 ವರೆಗೂ ಬಂದಿತ್ತು. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ವಿ, ಕೆಳಗಡೆ 18,800 ಆದ್ರದವರೆಗೆ ನಾವು ಅಗೇನ್ ಕಾಲಲ್ಲಿ ಬೈ ಮಾಡ್ತೀವಿ. ಸೊ ಈ ಲೆವೆಲ್ ಇಂದ ಅಗೇನ್ ನಿಫ್ಟಿ ರಿಕವರಿ ಆಗಿ ಎಂಡ್ ಆಫ್ ದ ಡೇ 18,862 ಹತ್ರ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಈಗ ನಿಫ್ಟಿಗೆ ಓನ್ಲಿ 26 points ಮಾತ್ರನೇ ದೂರ ಇದೆ. ಸೊ ಈ 26 points ನಾಳೆ ದಿನ, ಅದು 22nd June ಗುರುವಾರದ ಎಕ್ಸ್ಪೈರಿನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆಗುತ್ತಾ ಅಥವಾ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆದ್ರೆ ಯಾವ ಲೆವೆಲ್ ಅಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ಹಾಗೂ ಯಾವ ಲೆವೆಲ್ ಇಂದ ನಿಫ್ಟಿ ವೀಕ್ ಆಗುತ್ತೆ, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ಸ್ ಕೂಡ ಯಾವ ರೀತಿ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅದರೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೂ ಮಾರ್ಕೆಟ್ ಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9848527. ಸೊ ಈಗ ನಾವು 22nd June ಗುರುವಾರ ಎಕ್ಸ್ಪೈರಿ ದಿನದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ನೋಡೋಕ್ಕಿಂತ ಮುಂಚೆ ಎಂದಿನ ತರ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಒಂದು ಬಾರಿ ಚೆಕ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಡೌ ಜೋನ್ಸ್ ಫೀಚರ್ಸ್. ಸೊ ಡೌ ಜೋನ್ಸ್ ಫೀಚರ್ಸ್ ಈಗ 34,229 ಹತ್ರ ಟ್ರೇಡ್ ಆಗ್ತಾ ಇದೆ. ನಿನ್ನೆ ದಿನ ಡೌ ಜೋನ್ಸ್ ಫೀಚರ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅವರು 3 ದಿನಗಳ ಹಾಲಿಡೇ ನಂತರ ಡೌ ಜೋನ್ಸ್ ಫೀಚರ್ಸ್ ಓಪನ್ ಆಗಿತ್ತು. ಆ ಸಮಯದಲ್ಲಿ ಹೈಯರ್ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಅಂತ ಬಂದು ಅಗೇನ್ ರಿಕವರಿ ಆಗಿ 34,000 ಮೇಲೆ ಬಂದು ಕ್ಲೋಸ್ ಆಗಿದೆ. ಸೊ ಈಗ ಡೌ ಜೋನ್ಸ್ ಫೀಚರ್ಸ್ 34,029 ಹತ್ರ ಇದೆ. ಸದ್ಯಕ್ಕೆ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ FIS ಡೇಟಾ ಚೆಕ್ ಮಾಡಿದ್ರೆ FIS 19 June ಹಾಗೂ 28 June ಕ್ಯಾಶ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ FIS ಡೇಟಾನ ನಾನು ನ್ಯೂಟ್ರಲ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ನಮ್ಮ ಅದರ್ ಪ್ಯಾರಾಮೀಟರ್ಸ್ ಗಳಿಗೆ ಬಂದ್ರೆ ಇಂಡಿಯಾ ವೀಕ್ಸ್ ವಾಲಿಟಿಲಿಟಿ ಇಂಡೆಕ್ಸ್ ಇನ್ನು ಈಗ 12 ಕೆಳಗಡೆ ಇದೆ. ಇನ್ನು ನಾವು ಕಾಶಿಯಸ್ ಆಗಿರ್ಬೇಕಾಗುತ್ತೆ ಹೈಯರ್ ಲೆವೆಲ್ ಅಲ್ಲಿ. ಅದನ್ನ ಬಿಟ್ರೆ US ಬಾಂಡ್ ಯೀಲ್ಡ್, US ಡಾಲರ್ ಇಂಡೆಕ್ಸ್ ಹಾಗೂ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇವೆಲ್ಲ ಇನ್ನು ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. ಯಾವುದೇ ಚೇಂಜಸ್ ಕಾಣಿಸ್ತಾ ಇಲ್ಲ. FI ಸೆಂಟಿಮೆಂಟ್ ನ ಮಾತ್ರ ನಾನು ಪಾಸಿಟಿವ್ ಟು ನ್ಯೂಟ್ರಲ್ ತಗೊಂಡಿದ್ದೀನಿ. ಇನ್ನು ಗ್ಲೋಬಲ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ ಓವರ್ ಆಲ್ ಆಗಿ ಪಾಸಿಟಿವ್ ಆಗಿ ಇದೆ. ಇಲ್ಲಿಂದ ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೆಕ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ನಿಫ್ಟಿ. ಈಗ ನಾನು ನಿಫ್ಟಿ 22nd June ಆಪ್ಷನ್ ಚೇನ್ ಅಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 23 lakhs ಇದೆ, ಕಾಲ್ ಸೈಡ್ ಅಲ್ಲಿ 22 lakhs. ಸೊ ಎರಡು ಕಡೆ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಣ್ಣ ಇದ್ದಾರೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,47,800 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಅದಾದ್ಮೇಲೆ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,64,019,000 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಮೇಜರ್ ರೆಸಿಸ್ಟೆನ್ಸ್ 19,000 ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 3,11,000 18,800 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಹಾಗಾಗಿ ನಿಫ್ಟಿ ನಲ್ಲಿ ಈಗ ಮೇಜರ್ ಸಪೋರ್ಟ್ ಅಂತಂದ್ರೆ 18,800. ಸೊ ನಿಫ್ಟಿ ರೇಂಜ್ 18,800 ಇಂದ 19,000 ವರೆಗೆ ವೀಕ್ಲಿ ಎಕ್ಸ್ಪೈರಿ 22nd June ಅಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿ ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಇರೋದು 21,89,000 ಹಾಗೂ ಕಾಲ್ ಸೈಡ್ ಅಲ್ಲಿ 23,37,000. ಇಲ್ಲಿ ಕೂಡ ಆಲ್ಮೋಸ್ಟ್ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾರೆ. ಇನ್ನು ಬ್ಯಾಂಕ್ ನಿಫ್ಟಿ ನಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 44,000 ಸ್ಟ್ರೈಕ್ ಪ್ರೈಸ್ ಹತ್ರ 2,18,000 ಓಪನ್ ಇಂಟ್ರೆಸ್ಟ್ ಇದಾವೆ. ಹಾಗೂ ಪುಟ್ ಸೈಡ್ ಅಲ್ಲಿ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ಚೆಕ್ ಮಾಡಿದ್ರೆ ಅದು 2,12,000 43,500 ಸ್ಟ್ರೈಕ್ ಪ್ರೈಸ್ ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ರೇಂಜ್ ಇನ್ನು ಕೆಳಗಡೆ 44,000 ಇಲ್ಲಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಯಾವಾಗ 44,000 ಮೇಲೆ ಅನದರ್ 50-70 points ಅಂತ ತಗೊಂಡ್ರೆ ಕೂಡ 44,070 ಮೇಲೆ ಬಂದ್ರೆ ಇಲ್ಲಿ ಒಂದು ಒಳ್ಳೆ ಶಾರ್ಟ್ ಕವರ್ಗಿಂತ ಅನದರ್ 200-300 points ಅಪ್ ಮೂವ್ ಮಾಡೋ ಚಾನ್ಸಸ್ ಇದೆ. ಈಗ ನಾವು ನಿಫ್ಟಿ ಟ್ರೇಡಿಂಗ್ ಗೆ ಹೋಗೋಣ.
ನಿಫ್ಟಿ ಕೊನೆ ಹಾಫ್ ಅನ್ ಅವರ್ ಮೂವ್ಮೆಂಟ್ ಆದ್ಮೇಲೆ ಆವರೇಜ್ ಕ್ಲೋಸಿಂಗ್ 18,856 ಹತ್ರ ಬರ್ತಾ ಇದೆ. ಇಲ್ಲಿಂದ ನಿಫ್ಟಿಗೆ ಮೊದಲನೇ ಅಡಲ್ ಹಾಗೂ ರೆಸಿಸ್ಟೆನ್ಸ್ ಅದು ಲೈಫ್ ಟೈಮ್ ಹೈ ಹತ್ರ ಬರ್ತಾ ಇದೆ. ಅದು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದಂಗೆ 18,888 ಇದೆ. ಆದ್ರೆ ನಿಫ್ಟಿಗೆ ಒಳ್ಳೆ ಮೂವ್ಮೆಂಟ್ ಅಂತ ಸಿಗೋದು ಅದು ಈ ಬುಧವಾರದ ಹೈ 18,877. ಸೊ 18,877 ಮೇಲೆ ಬರ್ತಿದ್ದಂಗೆ ಇಲ್ಲಿಂದ ನಾವು ಸಿಹಿನಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದಂಗೆ ಮೇಲೆ ಅಟ್ ಲೀಸ್ಟ್ 50 ಪಾಯಿಂಟ್ಸ್ ಅಪ್ಮೂ ಸಿಗುತ್ತೆ. ಸೊ 50 to 70 ಪಾಯಿಂಟ್ಸ್ ಅಪ್ಮೂ ಅಂದ್ರೆ ಕೂಡ ನಿಫ್ಟಿ 18,950 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ 950 ಬರ್ತಿದ್ದಂಗೆ ಇಲ್ಲಿ ಹೈಯರ್ ಲೆವೆಲ್ ಅಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಅದೇ ನಿಫ್ಟಿ ವೀಕ್ ಅಂತ ಆಗೋದು 18,780 ಇದ್ರ ಕೆಳಗಡೆ ಬಂದ್ರೆ ಮಾತ್ರ ನಿಫ್ಟಿ ವೀಕ್ ಆಗುತ್ತೆ. ಇದ್ರ ಕೆಳಗಡೆ ಬಂದಿದ್ದಂಗೆ ನಾವು ಇಲ್ಲಿ ಪುಟ್ ಅಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಅಥವಾ ಯಾವುದೇ ಕಾರಣದಿಂದ ಕೆಳಗಡೆ ಬಂದ್ರೆ 18,820 ಹತ್ರದಿಂದ ನಾವು ಅಗೇನ್ ಸೀನಲ್ಲಿ ಕೂಡ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಸೊ ಈ ಲೆವೆಲ್ಸ್ ಗಳನ್ನ ನೀವು ಪಾಯಿಂಟ್ ಮಾಡ್ಕೊಳ್ಳಿ. ನೀವು ಯಾವುದೇ ಪೊಸಿಷನ್ ತಗೊಂಡ್ರೆ ಕೂಡ ನಿಫ್ಟಿನಲ್ಲಿ ಮ್ಯಾಕ್ಸಿಮಮ್ 50 to 70 ಪಾಯಿಂಟ್ಸ್ ಮಾತ್ರ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಇಷ್ಟು ಪಾಯಿಂಟ್ಸ್ ಸಿಕ್ಕಿದಂಗೆ ನೀವು ವೀಕ್ಲಿ ಎಕ್ಸ್ಪೈರಿ ದಿನ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪೊಸಿಷನ್ಸ್ ಗೆ ಮಿನಿಮಮ್ ಅಂದ್ರೆ ಕೂಡ 20 to 30 ಪಾಯಿಂಟ್ಸ್ ಟಾಪ್ ಲಾಸ್ ನ ಇಟ್ಕೊಂಡು ಟ್ರೇಡ್ ಮಾಡಿ. ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 43,859 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ಒಂದು ಒಳ್ಳೆ ಅಪ್ಮು ಅದು ಗ್ಯಾಪ್ ಅಪ್ ಅಲ್ಲಿ ಆಗಿರ್ಬೋದು ಇಲ್ಲ ಓಪನಿಂಗ್ ಆಗಿ ಅಪ್ಮು ಬಂದ್ರೆ ಕೂಡ ಯಾವಾಗ ಬ್ಯಾಂಕ್ ನಿಫ್ಟಿ 43,950 ಮೇಲೆ ಹೋಗುತ್ತೆ ಇಲ್ಲಿಂದ ಒಂದು ಅಪ್ಮು ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ನಾವು ಸಿನಲ್ಲಿ ಪೊಸಿಷನ್ ತಗೊಂಡ್ರೆ ಮೇಲೆ 44,150 to 200 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಬರ್ತಿದ್ದಂಗೆ ನಾವು ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಅದೇ ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ವೀಕ್ನೆಸ್ ಕಾಣಿಸ್ತಾ ಇದ್ರೆ ಬ್ಯಾಂಕ್ ನಿಫ್ಟಿ ಯಾವಾಗ 43,700 ಕೆಳಗಡೆ ಹೋದ್ರೆ ಮಾತ್ರ ನಾವು ಇಲ್ಲಿ ಪುಟ್ ಅಲ್ಲಿ ಪೊಸಿಷನ್ ತಗೊಂಡು ಟ್ರೇಡ್ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ ಪುಟ್ ಅಲ್ಲಿ ಅಗೇನ್ 43,450 43,550 ಈ ಲೆವೆಲ್ ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬರ್ತಿದ್ದಂಗೆ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಇನ್ನು ಗುರುವಾರ ದಿನ 22nd June ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಬ್ಯಾಂಕ್ ನಿಫ್ಟಿ ಅಗೇನ್ 43,700 ಲೆವೆಲ್ ಇಂದ ಮೇಲೆ 43,950 ಈ ಮಿಡ್ಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಆದಷ್ಟು ಈ ಲೆವೆಲ್ ಅಲ್ಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ ಫ್ರೆಂಡ್. ಸೊ ನಾನು ಕೊಟ್ಟಿರೋ ಟ್ರೇಡಿಂಗ್ ಲೆವೆಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ 22nd June ವೀಕ್ಲಿ ಎಕ್ಸ್ಪೈರಿ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋನ ಇದೀಗ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಜೈ ಕರ್ನಾಟಕ.